ಪ್ರಾಯಶಃ ಈ ಗಿಡದ ಕಾಯಿಗಳೊಂದಿಗೆ ಎಲ್ಲರೂ ಸಹ ಬಾಲ್ಯದಲ್ಲಿ ಆಟವಾಡಿದ ನೆನಪುಗಳಿರಬಹುದು. ನಮ್ಮ ಬಾಲ್ಯದ ವಿನೋದದ ಒಂದು ಅಂಗವಾಗಿದ್ದ ಈ ಸಸ್ಯದ ಹೆಸರು ಮರುಳುಮತ್ತಿ. ಔಷಧೀಯ ಗುಣಗಳಿಂದ ಕೂಡಿರುವಂತಹ ಒಂದು ವಿಷಕಾರಿ ಸಸ್ಯ. ಈ ಸಸ್ಯದ ಮೂಲ ಅಮೆರಿಕ ಆಗಿದ್ದು ಸಾಮಾನ್ಯವಾಗಿ ಏಷ್ಯಾದ ಎಲ್ಲ ರಾಷ್ಟ್ರಗಳಲ್ಲೂ ಕಂಡುಬರುತ್ತದೆ. ಆಸ್ಟೆರೇಸಿಯೇ ಕುಟುಂಬಕ್ಕೆ ಸೇರಿದ ಮರುಳುಮತ್ತಿಯ ವೈಜ್ಞಾನಿಕ ಹೆಸರು ಕ್ಸಾಂಥಿಮ್ ಸ್ಟ್ರಮೇರಿಯಂ. ಸಂಸ್ಕೃತದಲ್ಲಿ ಅರಿಷ್ಠ, ಮೇಧ್ಯ, ಸರ್ಪಾಕ್ಷಿ ಎಂದರೆ, ಕನ್ನಡದಲ್ಲಿ ಮರುಳುಮತ್ತಿ, ಮರುಳ ಮಾತಂಗಿ ಎಂದರೆ, ಆಂಗ್ಲ ಭಾಷೆಯಲ್ಲಿ ಕಾಮನ್ ಕಾಕಲ್ಬರ್, ಬ್ರಾಡ್ಬರ್, ಬರ್ಡಾಕ್ ದತೂರ, ಕ್ಲೋಟ್ಬರ್, ರಫ್ ಕಾಕಲ್ಬರ್, ಬರ್ವೀಡ್ ಇತ್ಯಾದಿ ಹೆಸರುಗಳಿವೆ. ಏಕವಾರ್ಷಿಕ ಸಸ್ಯವಾಗಿರುವ ಮರುಳುಮತ್ತಿ ಉಷ್ಣವಲಯದ ನಿವಾಸಿಯಾಗಿದ್ದು ಬಂಜರು ಭೂಮಿ ಹಾಗೂ ರಸ್ತೆ ಬದಿಗಳಲ್ಲಿ ಬೆಳೆಯುವ ಕಳೆ ಸಸ್ಯವಾಗಿದೆ. ಸುಮಾರು 4-5 ಅಡಿ ಎತ್ತರಕ್ಕೆ ಬೆಳೆಯುವ ಮರುಳುಮತ್ತಿ ಹಲವಾರು ಕವಲುಗಳಾಗಿ ಬೆಳೆಯುವ ಪೊದೆ ಸಸ್ಯವಾಗಿದ್ದು ಗಟ್ಟಿಯಾದ ಕಾಂಡಗಳಿಂದ ಕೂಡಿದ್ದು ಹೃದಯಾಕಾರದ ಅಗಲವಾದ ಗರಗಸದ ಅಂಚುಗಳಿಂದ ಕೂಡಿದ ಸುಮಾರು 9 ಸೆಂಟಿಮೀಟರ್ ಉದ್ದ ಹಾಗೂ 8 ಸೆಂಟಿಮೀಟರ್ ಅಗಲವಾದ ಉದ್ದನೆಯ ತೊಟ್ಟಿನಿಂದ ಕೂಡಿದ ಎಲೆಗಳಿದ್ದು ದುಂಡಾದ ಚೆಂಡಿನಂತಹ ಮಾಸಲು ಬಿಳಿ ಬಣ್ಣದ ಹೂವುಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು ಹಸಿರು ಬಣ್ಣದ ಮುಳ್ಳಿನಿಂದ ಕೂಡಿದ ಕಾಯಿಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿರುತ್ತವೆ. ಈ ಸಸ್ಯದಲ್ಲಿ ಕ್ಸಾಂಥಿಮ್ ಸ್ಟ್ರಮೇರಿಯಂ ಕ್ಯಾನಡೆನ್ಸ್, ಕ್ಸಾಂಥಿಮ್ ಸ್ಟ್ರಮೇರಿಯಂ ಗ್ಲಾಬ್ರಾಟಮ್, ಕ್ಸಾಂಥಿಮ್ ಸ್ಟ್ರಮೇರಿಯಂ ಸ್ಟ್ರಮೇರಿಯಂ ಎಂಬ 3 ಉಪಜಾತಿಗಳಿವೆ. ಬಿ ಕರೈಫಿಲಿನ್, ಎ ಕ್ಯಾಡಿನಾಲ್, ಸ್ಪ್ಯಾಥ್ಯುಲಿನಾಲ್, ಲಿಮೋನಿನ್, ಪೈಟಾಲ್, ಕೋಪಿನ್ ಇತ್ಯಾದಿ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ಮರುಳುಮತ್ತಿಯನ್ನ ಸಾಂಪ್ರದಾಯಿಕ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಪದ್ಧತಿಗಳಲ್ಲಿ ಈ ಸಸ್ಯದ ಕಾಯಿ ಹಾಗೂ ಬೇರುಗಳನ್ನ ಬಳಸಲಾಗುತ್ತದೆ. ಆಂಟಿಬ್ಯಾಕ್ಟೀರಿಯಲ್, ಆಂಟಿಫಂಗಲ್, ಆಂಟಿಮಲೇರಿಯಲ್, ಆಂಟಿಸ್ಪೆಸ್ಮೋಡಿಕ್ ಮುಂತಾದ ಗುಣಗಳಿಂದ ಕೂಡಿರುವ ಮರುಳುಮತ್ತಿಯನ್ನ ಜೀರ್ಣಕ್ರಿಯೆ ಹೆಚ್ಚಿಸಲು, ದೇಹದ ಉಷ್ಣತೆ ಕಡಿಮೆ ಮಾಡಲು, ಹಸಿವು ಹೆಚ್ಚಿಸಲು, ನೆನಪಿನ ಶಕ್ತಿಗಾಗಿ, ವಿರೇಚಕವಾಗಿ ಹಾಗೂ ಇತ್ಯಾದಿ ಸಮಸ್ಯೆಗಳಲ್ಲಿ ಬಳಸಲಾಗುತ್ತದೆಯಾದರೂ ಇದೊಂದು ವಿಷಕಾರಿ ಸಸ್ಯವಾಗಿದ್ದು ಕಾರ್ಬಾಕ್ಸಿಯಾ ಟ್ರಾಟೈಲೋಸೈಡ್ ಎಂಬ ವಿಷಕಾರಿ ರಾಸಾಯನಿಕದಿಂದ ಕೂಡಿದ್ದು ಈ ಸಸ್ಯದ ಸೇವನೆಯಿಂದ ಇದುವರೆಗೂ 76 ಮಂದಿ ಅಸ್ವಸ್ಥರಾಗಿದ್ದು 19 ಮಂದಿ ಸಾವನ್ನಪ್ಪಿರುವ ವರದಿ ಇದೆ. ಈ ಸಸ್ಯಗಳನ್ನ ಯಾವುದೇ ಪ್ರಾಣಿಗಳು ಸಹ ಸೇವಿಸುವುದಿಲ್ಲ. ಹಾಗಾಗಿ ಸಮರ್ಥ ಆಯುರ್ವೇದ ತಜ್ಞರ ಸಲಹೆಯ ಹೊರತಾಗಿ ಈ ಸಸ್ಯಜನ್ಯ ಉತ್ಪನ್ನಗಳನ್ನ ಸೇವಿಸುವುದು ಅಪಾಯಕಾರಿಯಾಗಿದೆ.